ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಈ ದಿನ ನಾವು ಈ ಧನುರ್ಮಾಸದ ಆಚರಣೆಯ ಬಗ್ಗೆ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ ಇಲ್ಲಿ ಧನುರ್ಮಾಸ ಭಗವಾನ್ ವಿಷ್ಣುವಿಗೆ ಮಂಗಳಕರವಾದಂಥ ಮಾಸ ಆದ್ರಿಂದಲೇ ಈ ಮಾಸವನ್ನು ಮಾರ್ಗಾಳಿ ಮಾಸ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ ಇಲ್ಲಿ ಗೋದಾದೇವಿ ಅಂದರೆ ಆಂಡಾಳ್ ತಾಯಿ ಮಾರ್ಗಾಳಿ ವ್ರತದ ಹೆಸರಿನಲ್ಲಿ ಧನುರ್ಮಾಸವನ್ನು ಆಚರಣೆ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ ಆದ್ರಿಂದಲೇ ವಿಷ್ಣು ವ್ರತವನ್ನ ಈ ತಿಂಗಳು ಪೂರ್ತಿ ಮಾಡುವಂಥದ್ದು ವಿಷ್ಣು ತತ್ವ ಇರುವಂತಹ ದೇವಾಲಯಗಳಿಗೆ ಭೇಟಿ ಮಾಡುವಂಥದ್ದು ಭಗವಂತನ ದರ್ಶನ ಮಾಡುವಂಥದ್ದು ಹಾಗೆ ಈ ಧನು ಸಂಕ್ರಮಣ ದಿನದಂದು ಸ್ನಾನವನ್ನು ಮಾಡಿ ಪೂಜೆ ಜಪ ತಪ ಇತ್ಯಾದಿಗಳನ್ನು ಮಾಡುವಂಥದ್ದು ಈ ಧನುರ್ಮಾಸದ ಒಂದು ಮಂಗಳಕರವಾದಂಥ ಪದ್ಧತಿಯಾಗಿದೆ ಅದರಿಂದಲೇ ವೈಷ್ಣವ ದೇವಾಲಯಗಳಲ್ಲಿ ಬಹಳ ವಿಶೇಷವಾಗಿ ನಡೆಯುವಂಥದ್ದು ಈ ಧನುರ್ಮಾಸ ಹಾಗಾಗಿ ಗೋದಾದೇವಿ ತಾಯಿ ಈ ಮಾರ್ಗಾಳಿಯ ವ್ರತದ ಹೆಸರಿನಲ್ಲಿ ಮಾಡಿರುವಂತಹ ವಿಷ್ಣುವಿನ ಪೂಜೆ ಜಗತ್ಪ್ರಸಿದ್ಧವಾಗಿರುವಂಥದ್ದು ಅದರಲ್ಲೂ ಈ ಧನುರ್ಮಾಸ ಅಂತ ಹೇಳಿದ್ರೆ ದೈವಿಕ ಪ್ರಾರ್ಥನೆಗೆ ಸೂಕ್ತವಾದಂತಹ ಒಂದು ತಿಂಗಳು ಇಲ್ಲಿ ಧನು ಅಂತ ಹೇಳಿದ್ರೆ ಏನನ್ನಾದರೂ ಪ್ರಾರ್ಥನೆ ಮಾಡು ಅನ್ನುವಂಥ ಅರ್ಥ ಬರುತ್ತೆ ಆದ್ರಿಂದಲೇ ಧನುರ್ಮಾಸದಲ್ಲಿ ಭಗವಂತನ ಆರಾಧನೆಯ ಜೊತೆಗೆ ದಾನ ಧರ್ಮಾದಿಗಳನ್ನ ಮಾಡುವಂಥದ್ದು ಕೂಡ ತುಂಬಾ ಸೂಕ್ತ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿನೇ ತಿರುಪತಿಯಲ್ಲಿ ಈ ಧನುರ್ಮಾಸದ ಪೂಜೆ ಬಹಳ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಆಂಡಾಳಮ್ಮನ ಪೂಜೆ ತಿರುಪ್ಪಾವೈ ಪಠಣ ಗೋದಾ ಕಲ್ಯಾಣ ಇತ್ಯಾದಿಗಳು ಪ್ರತಿನಿತ್ಯ ನಡೆಯುವಂಥದ್ದು ಇದೆ ಏಕೆಂದ್ರೆ ಇದೆಲ್ಲ ನಮ್ಮ ದ್ರಾವಿಡ ಸಂಪ್ರದಾಯದಲ್ಲಿ ಇರುವಂಥದ್ದು ಇದನ್ನ ಈಗಲೂ ಕೂಡ ಧನುರ್ಮಾಸದ ಸಮಯದಲ್ಲಿ ತಿರುಮಲದಲ್ಲಿ ಅನುಸರಣೆ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಧನುರ್ಮಾಸದಲ್ಲಿ ವೆಂಕಟೇಶ್ವರನಿಗೆ ಸುಪ್ರಭಾತದ ಬದಲಿಗೆ ತಿರುಪ್ಪಾವಯ್ಯನ್ನ ಹಾಡ್ತಾರೆ ಇನ್ನು ಸಹಸ್ರ ನಾಮಾರ್ಚನೆಯಲ್ಲಿ ತುಳಸಿ ದಳದ ಬದಲು ಬಿಲ್ವ ಪತ್ರಗಳನ್ನು ಬಳಸ್ತಾರೆ ಹಾಗೆ ಧನುರ್ಮಾಸದಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನ ಪೂಜೆ ಮಾಡುವಂಥದ್ದು ಸಂಪ್ರದಾಯವಾಗಿ ಈಗಲೂ ಕೂಡ ಮುಂದುವರಿತಾ ಇದೆ ಹಾಗೆ ಈ ಧನುರ್ಮಾಸದಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಈ ಧನುರ್ಮಾಸದ ಸಂಜೆಯ ಸಮಯದಲ್ಲಿ ಎರಡು ದೀಪಗಳನ್ನ ಪೂಜೆ ಮಾಡುವಂಥದ್ದು ಕೆಲವು ಸಂಪ್ರದಾಯದಲ್ಲಿದೆ ಏಕೆಂದ್ರೆ ಈ ರೀತಿ ದೀಪವನ್ನು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ ಅಂತ ಹೇಳಿ ಕರೆಯುವಂಥದ್ದು ಏಕೆಂದ್ರೆ ಧನುರ್ಮಾಸ ವಿಷ್ಣುವಿನ ಜೊತೆಗೆ ಲಕ್ಷ್ಮಿಯ ಪೂಜೆಗೂ ಕೂಡ ವಿಹಿತವಾಗಿರುವಂಥ ಮಾಸ ಆದ್ರಿಂದಲೇ ಯಾರು ಸಂಜೆಯ ಸಮಯದಲ್ಲಿ ದೀಪವನ್ನ ಪೂಜೆ ಮಾಡ್ತಾರೆ ಅಂಥವರ ಬಡತನ ದೂರವಾಗುತ್ತೆ ದೇವರ ಅನುಗ್ರಹಕ್ಕೆ ಬಹಳ ಬೇಗ ಪಾತ್ರರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಆದ್ರಿಂದಲೇ ಸಂಜೆಯ ಸಮಯದಲ್ಲಿ ದೀಪವನ್ನ ಆರಾಧನೆ ಮಾಡುವಂಥ ಒಂದು ಕ್ರಮ ಕೂಡ ಇದೆ ಹಾಗೆ ಈ ಧನುರ್ಮಾಸದಲ್ಲಿ ತಿರುಪತಿಯಲ್ಲಿ ವಿಶೇಷವಾಗಿ ತಿರುಪಾವಯ್ಯನ ಪಠಣ ಮಾಡುವಂಥದ್ದು ಇದೆ ಇಲ್ಲಿ ತಿರು ಅಂತ ಹೇಳಿದ್ರೆ ಪವಿತ್ರವಾಗಿರುವಂಥದ್ದು ಅಂದ್ರೆ ಪ್ರತಿಜ್ಞೆ ಹಾಗಾಗಿ ಆಂಡಾಳ್ ಬರೆದಿರುವಂಥ ಈ ತಿರುಪ್ಪಾವಯಿ ಗ್ರಂಥ ಏನಿದೆ ಇದು ಬಹಳ ವಿಶೇಷ ಮಾನ್ಯತೆಯನ್ನ ಪಡ್ಕೊಂಡಿದೆ ಹಾಗೆ ಎಲ್ಲ ವೇದಗಳ ಉಪನಿಷತ್ತುಗಳ ಸಾರ ಈ ತಿರುಪ್ಪಾವಯಿನಲ್ಲಿದೆ ಅನ್ನುವಂಥ ಒಂದು ನಂಬಿಕೆ ಇದೆ ಯಾರು ವಿಷ್ಣುವನ್ನ ಮಧುಸೂದನ ಅಂತ ಹೇಳಿ ಕರೆದು ಪೂಜೆ ಮಾಡ್ತಾರೆ ತಿರುಪ್ಪಾವಯನ್ನ ಪಠಣ ಮಾಡ್ತಾರೆ ಅಂಥವರಿಗೆ ಶ್ರೀನಿವಾಸನ ಅನುಗ್ರಹ ಬಹಳ ಬೇಗ ಆಗತ್ತೆ ಅನ್ನುವಂಥ ಉಲ್ಲೇಖ ಕೂಡ ಇದೆ ಹಾಗೆ ತಿರುಮಲದಲ್ಲಿ ವಿಶೇಷವಾಗಿ ಈ ಧನುರ್ಮಾಸದ ಮೊದಲ ಹದಿನೈದು ದಿನಗಳ ಕಾಲ ಸಕ್ಕರೆ ಪೊಂಗಲನ್ನ ದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡ್ತಾರೆ ನಂತರದ ಹದಿನೈದು ದಿನಗಳಲ್ಲಿ ದದ್ಯೋಜನವನ್ನ ನೈವೇದ್ಯವಾಗಿ ಅರ್ಪಿಸ್ತಾರೆ ಇಲ್ಲಿ ಧನುರ್ಮಾಸದ ಉದ್ದಕ್ಕೂ ಗೋದಾದೇವಿ ವಿಷ್ಣುವನ್ನ ಮಾರ್ಕಾಳಿ ವ್ರತದ ಹೆಸರಿನಲ್ಲಿ ಪೂಜೆ ಮಾಡ್ತಾ ಇದ್ದರಿಂದ ಈ ಮಾರ್ಕಾಳಿ ಮಾಸ ತಮಿಳರಿಗೆ ಬಹಳ ವಿಶೇಷ ಮಾಸ ಅಂತ ಹೇಳಿ ಅನ್ನಿಸ್ಕೊಂಡಿದೆ ಧನುರ್ಮಾಸದಲ್ಲಿ ಯಾರೋ ಪ್ರತಿನಿತ್ಯ ವಿಷ್ಣುವಿಗೆ ಅಥವಾ ಕೃಷ್ಣನಿಗೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡ್ತಾರೆ ಅಂಥವರಿಗೆ ತಮ್ಮ ಇಷ್ಟದ ವರನೊಂದಿಗೆ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ ಆದ್ರಿಂದಲೇ ಕನ್ಯೆಯರು ವಿಶೇಷವಾಗಿ ಕೃಷ್ಣನಿಗೆ ತುಳಸಿ ಹಾರವನ್ನ ಈ ಧನುರ್ಮಾಸದ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತಾರೆ ಇನ್ನು ಈ ಧನುರ್ಮಾಸದ ಮಹಿಮೆ ಅಷ್ಟಿಷ್ಟಲ್ಲ ಅಂತ ಹೇಳಿದ್ರೆ ಸ್ವತಃ ಬ್ರಹ್ಮದೇವರೇ ಮೊದಲು ನಾರದ ಮಹರ್ಷಿಗಳಿಗೆ ವಿವರಿಸಿದಂತಹ ಪುರಾಣ ಇದು ಆದ್ರಿಂದಲೇ ಈ ಧನುರ್ಮಾಸದ ವ್ರತದ ಅಂಶಗಳೇನಿದೆ ಇದು ಭಾಗವತದಲ್ಲಿ ನಾರಾಯಣ ಸಂಹಿತೆಯಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಆದಿತ್ಯ ಪುರಾಣದಲ್ಲೂ ಕೂಡ ಇದು ಉಲ್ಲೇಖಿತವಾಗಿರುವಂಥದ್ದು ಆದ್ದರಿಂದ ಯಾರು ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನಾದಿಗಳನ್ನು ಮುಗಿಸಿ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ ಸಹಸ್ರ ನಾಮಗಳಿಂದ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಅಂಥವರ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆಯಾಗತ್ತೆ ಅದಕ್ಕಾಗಿಯೇ ಮಾಸಗಳಲ್ಲಿ ಅತ್ಯಂತ ಪ್ರೀತಿಯ ಮಾಸ ಈ ಮಾರ್ಗಶಿರ ಮಾಸ ಅಂತ ಹೇಳಿ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು ಹಾಗಾಗಿ ಈ ಧನುರ್ಮಾಸದ ವ್ರತವನ್ನ ಮಾಡೋದ್ರಿಂದ ಅಥವಾ ಪ್ರತಿನಿತ್ಯ ವಿಷ್ಣು ಅಥವಾ ಕೃಷ್ಣನ ದರ್ಶನ ಮಾಡೋದ್ರಿಂದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂಥವರಿಗೆ ಪ್ರಾಪಂಚಿಕ ಸುಖ ಲಭ್ಯವಾಗತ್ತೆ ಮತ್ತೆ ಈ ಸುಖದ ಜೊತೆಗೆ ಮೋಕ್ಷ ಕೂಡ ದೊರೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಆದ್ದರಿಂದಲೇ ಧನುರ್ಮಾಸ ವ್ರತ ಪರಮಾತ್ಮನನ್ನ ತಲುಪಲಿಕ್ಕೆ ಸಹಾಯ ಮಾಡುವಂಥ ಒಂದು ಏಕೈಕ ವ್ರತ ಹಾಗೆ ಆಯಸ್ಸು ಮತ್ತೆ ಆರೋಗ್ಯವನ್ನು ಬಯಸುವಂಥವರು ಕೂಡ ಈ ಧನುರ್ಮಾಸದ ವ್ರತವನ್ನ ಪರಿಪಾಲನೆ ಮಾಡಬೇಕು ಅಂದ್ರೆ ಧನುರ್ಮಾಸದಲ್ಲಿ ಯಾವ ದೇವಾಲಯಗಳಲ್ಲಿ ಅರುಣೋದಯಕ್ಕಿಂತ ಮೊದಲು ಪೂಜೆಗಳು ನಡೆಯುತ್ತೆ ಅಲ್ಲಿ ಭಾಗಿಗಳಾಗಿ ದೇವರ ದರ್ಶನವನ್ನ ಪಡೆದು ತೀರ್ಥ ಪ್ರಸಾದಗಳನ್ನ ಸ್ವೀಕಾರ ಮಾಡಿದ್ರೆ ಅದು ವ್ರತಕ್ಕೆ ಸಮಾನ ಅಂತ ಹೇಳಿ ಕರೆದಿದ್ದಾರೆ ಆದ್ರಿಂದಲೇ ಈ ಧನುರ್ಮಾಸದ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸುವಂಥದ್ದು ಹಾಗೆ ಪ್ರಸಾದವನ್ನ ಸ್ವೀಕರಿಸುವಂಥದ್ದು ಬಹಳ ಮುಖ್ಯ ಇನ್ನು ವಿದ್ಯಾರ್ಥಿಗಳಿಗೆ ಈ ಧನುರ್ಮಾಸದ ಆಚರಣೆ ಬಹಳ ಉತ್ತಮ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಯಾವುದೇ ಸಂಕಲ್ಪವನ್ನ ಮಾಡಿಕೊಂಡಿದ್ರು ಕೂಡ ಅದು ನೆರವೇರುತ್ತೆ ಈ ಧನುರ್ಮಾಸದ ಪೂಜೆಗಳಲ್ಲಿ ಭಾಗವಹಿಸೋದ್ರಿಂದ ಇನ್ನು ವಿಶೇಷವಾಗಿ ವಿವಾಹ ಆಗದೇ ಇರುವಂಥವರು ಇನ್ನು ಶುಭ ಹಾರೈಕೆಗಳನ್ನ ಹೊಂದಿರುವಂಥವರು ತಿರುಪಾವೈ ಪಾರಾಯಣವನ್ನು ಮಾಡಬೇಕು ಇದರಿಂದ ವಿವಾಹ ಆಗಬೇಕು ಅನ್ನುವಂತಹ ಸಂಕಲ್ಪ ಬಹಳ ಬೇಗ ನೆರವೇರುತ್ತೆ ಯಾಕೆಂತ ಹೇಳಿದ್ರೆ ಗೋದಾದೇವಿ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಿತ್ಯವೂ ಕೂಡ ವಿಷ್ಣುವನ್ನ ಪೂಜೆ ಮಾಡಿ ತನ್ನ ಅನುಭವಗಳನ್ನ ಹಾಗೆ ತನ್ನ ಭಾವನೆಗಳನ್ನ ಪಾಶುರಂ ಅನ್ನುವಂತಹ ಕಾವ್ಯದ ರೂಪದಲ್ಲಿ ಬರೀತಾ ಇದ್ಲು ಆದ್ರಿಂದಲೇ ಈ ತಿಂಗಳಲ್ಲಿ ಮೂವತ್ತು ಪಾಸುರಗಳನ್ನ ಅವಳು ರಚನೆ ಮಾಡಿದ್ಲು ಅದನ್ನ ವಿಷ್ಣುವಿಗೆ ಅರ್ಪಣೆ ಮಾಡಿದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ ಇದರಿಂದ ವಿಷ್ಣು ಪ್ರತ್ಯಕ್ಷನಾಗಿ ಗೋದಾದೇವಿಯನ್ನ ಶ್ರೀರಂಗಕ್ಕೆ ಬರುವಂತೆ ಕನಸಿನಲ್ಲಿ ಹೇಳಿದಂತೆ ಭಾಸವಾಗತ್ತೆ ಹಾಗೆ ಶ್ರೀರಂಗಕ್ಕೆ ಬಂದಂತಹ ಗೋದಾದೇವಿ ರಂಗನಾಥನನ್ನೇ ವಿವಾಹ ಆಗ್ತಾಳೆ ಅನ್ನುವಂತ ಒಂದು ಉಲ್ಲೇಖ ಇದೆ ಆದ್ರಿಂದಲೇ ಧನುರ್ಮಾಸದಲ್ಲಿ ಅವಿವಾಹಿತ ಕನ್ಯೆಯರು ವಿಶೇಷವಾಗಿ ವಿಷ್ಣುವನ್ನ ಆರಾಧನೆ ಮಾಡ್ತಾರೆ ಹಾಗಾಗಿನೇ ಈ ಧನುರ್ಮಾಸ ಗೋದಾದೇವಿಗೆ ವಿಶೇಷ ವರಗಳನ್ನ ನೀಡಿದಂತಹ ಮಾಸ ಅದಕ್ಕಾಗಿನೇ ಈ ಧನುರ್ಮಾಸದ ಆಚರಣೆ ಎಲ್ಲಿಲ್ಲದ ಮಹತ್ವವನ್ನ ಪಡ್ಕೊಂಡಿದೆ ಹಾಗೇನೆ ಈ ಧನುರ್ಮಾಸವನ್ನ ಶೂನ್ಯ ಮಾಸ ಅಂತ ಹೇಳಿ ಕರೆಯುವಂಥದ್ದಿದೆ ಆದ್ರೆ ಇದು ನಿಜವಾಗ್ಲೂ ಶೂನ್ಯ ಮಾಸ ಅಲ್ಲ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಮಾಸ ಆದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಬಾರದು ಅನ್ನುವಂಥದ್ದಿದೆ ಯಾಕೆಂತ ಹೇಳಿದ್ರೆ ಭಗವಂತನ ಆರಾಧನೆಗೆ ಮಾತ್ರ ಮೀಸಲಾಗಿರುವಂತ ಈ ಮಾಸದಲ್ಲಿ ಧನುರ್ಮಾಸದಲ್ಲಿ ಭಗವಂತನನ್ನ ಆರಾಧನೆ ಮಾಡಬೇಕು ವಿಷ್ಣುವನ್ನ ಕೃಷ್ಣನನ್ನ ಕಣ್ತುಂಬಿಸಿಕೊಳ್ಬೇಕು ಅದಕ್ಕಾಗಿನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಭಗವಂತನ ದರ್ಶನವನ್ನ ಪಡಿಬೇಕು ಅನ್ನುವಂಥದ್ದು ಈ ಧನುರ್ಮಾಸದ ವಿಶೇಷತೆ ಹಾಗಾಗಿ ವಿಷ್ಣುವಿನ ಪರಮ ಭಕ್ತಿಯಾದಂತಹ ಗೋದಾದೇವಿ ತಾಯಿ ತನ್ನ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಹೇಗೆ ಭಗವಂತನನ್ನ ಒಲಿಸಿಕೊಂಡ್ಲು ಭಗವಂತನನ್ನೇ ವಿವಾಹ ಆದಳು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಧನುರ್ಮಾಸಕ್ಕೆ ಮತ್ತಷ್ಟು ಮೆರುಗು ಬಂದಿದೆ ಮತ್ತಷ್ಟು ಮಹತ್ವಪೂರ್ಣವಾಗಿದೆ ಹಾಗಾಗಿ ಈ ಧನುರ್ಮಾಸದ ವ್ರತದಲ್ಲಿ ಪಾಲ್ಗೊಳ್ಳುವಂತಹ ಮನಸ್ಸನ್ನ ಭಗವಂತ ದಯಪಾಲಿಸ್ಲಿ ಸಾಧ್ಯ ಆದರೆ ಈ ಧನುರ್ಮಾಸದ ಒಂದು ದಿನವಾದರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಬ್ರಹ್ಮಸ್ನಾನವನ್ನ ಮಾಡಿ ಭಗವಂತನ ದರ್ಶನ ಮಾಡೋಣ ಇದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಆದರೆ ಇದನ್ನ ನಂಬಿಕೆಯಿಂದ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ